ಫಸ್ಟ್ ಕ್ಲಾಸ್ ಆಗಿರ್ತಾರೆ ಆಮೇಲೆ ಅಪ್ಪು ಅವರಿಗೆ ನಮ್ಮ ನಾನು ಅಭಯ ಸಿನಿಮಾ ಮಾಡಿದ್ನಲ್ಲ ದರ್ಶನ್ ಅವ್ರದ್ದು ಆ ಸಾಂಗ್ ನೋಡ್ಬಿಟ್ಟು ಫೋನ್ ಮಾಡಿ ಹೇಳಿದ್ರಂತೆ ದರ್ಶನ್ ತುಂಬ ಚೆನ್ನಾಗಿ ಮಾಡಿದ್ರು ಡಾನ್ಸು ಸಕ್ಕ ಸ್ಮಾರ್ಟಾಗಿ ಕಾಣ್ತಿದ್ದೀರಾ ಆ ಸಾಂಗಲ್ಲಿ ಸ್ವಿಜರ್ಲೆಂಡ್ ಸಾಂಗಲ್ಲಿ ಅಂತ ಅಪ್ಪು ಆಗ ಅವರು ಗುರುಗಳೇ 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 ಅಂತಾರವ್ರು ಡೈರೆಕ್ಟ್ರನ್ನ ಗುರುಗಳೇ ಅಪ್ಪು ಸರ್ ಫೋನ್ ಮಾಡಿದ್ದು ಅಪ್ಪು ಅವರು ಸಾಂಗ್ ಬಗ್ಗೆ ಇದ್ರು ತುಂಬ ಚೆನ್ನಾಗಿ ಮಾಡಿದೆ ಅಂತ ಸರ್ ನನಗೂ ಮಾಡಿದರು ಚೆನ್ನಾಗಿದೆ ಅಂದರು ಅಂತಂದೆ ಅಂದರೆ ಅಪ್ಪು ಸರ್ದು ಆ ಗುಣ ಯಾರು ಚೆನ್ನಾಗಿ ಮಾಡಿದ್ರು ಅದನ್ನ ಫೋನ್ ಮಾಡಿ ಹೇಳ್ಬಿಡ್ತಾರೆ ಅವರು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅಂತ ಆ ಥರ ಕ್ಯಾರೆಕ್ಟರ್ ಎಲ್ಲರ ರೀತಿಯಲ್ಲೂ ಚೆನ್ನಾಗಿರ್ತರು ಕತೆ ಕೇಳೋರು ಕೇಳಿದ ತಕ್ಷಣ ಅವ್ರಿಗೇನೋ ಸ್ಟ್ರೈಕ್ ಆಗೋದು ಸ್ಟ್ರೈಕ್ ಆದ ತಕ್ಷಣ ಈ ಕತೆ ಸ್ವಲ್ಪ ಪಾಲಿಷ್ ಮಾಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬರೋದು ಲೈನ್ಗಳು ಕೇಳಿದಾಗ ಅದನ್ನು ಅವರು ವರ್ಧಣ ಮತ್ತು ರಾಜ್ಕುಮಾರ್ ಅವರಿಬ್ರು ಕೂತ್ಕೊಂಡು ಡೈರೆಕ್ಟರ್ಗಳ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅದಕ್ಕೊಂದು ರೆಫರೆನ್ಸ್ ಇಲ್ಲಿ ಚೆನ್ನಾಗಿರುತ್ತೆ ನೋಡಿ ಆ ಥರ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಅಂತೇನೋ ಜನರಲ್ಲಾಗಿ ಈಗ ಏನಾದರೂ ಒಂದು ನಾವು ಕತೆ ಹೇಳಿದಾಗ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು ನಾವು ಬಟ್ ಯಾಕೆ ಚೆನ್ನಾಗಿಲ್ಲ ಇದನ್ನು ಚೆನ್ನಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳೋರು ಅವರು ಅವ್ರಿಗೆ ತುಂಬ ನಾಲೆಡ್ಜ್ ಆ ವಿಷಯದಲ್ಲಿ ಅವ್ರು ಪಕ್ಕ ಹೇಳೋರು ಈ ಸೀನ್ ಹಿಂಗೆ ಮಾಡಿದ್ರೆ ರೀ ಅಂತ ಒಂದು ಐಡಿಯಾ ಕೊಡೋರು ಅದು ಪರ್ಫೆಕ್ಟಾಗಿ ಹಂಗೆ ಇರೋದು ಅವರು ತುಂಬ ಒಂಥರ ತುಂಬ ಮೇಧಾವಿ ಅಂತಲೇ ಹೇಳ್ಬೋದು ಅವರು ಅವರು ಅಣ್ಣವರು ಅವರು ಇಬ್ಬರು ಸೇರಿ ಕತೆಗಳನ್ನ ಡಿಸ್ಕಸ್ ಮಾಡಿ ಡೈರೆಕ್ಟರ್ಗಳ ಜೊತೆ ಏನು ಬೇಕು ಏನು ಬೇಡ ಅನ್ನೋದನ್ನು ಡಿಸೈಡ್ ಮಾಡಿ ಆಮೇಲೆ ನಮ್ಗೆ ಏನು ಬೇಕು ಅಂತಂದಾಗ ಕನ್ವಿನ್ಸ್ ನಾವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಕನ್ವಿನ್ಸ್ ಆಗೋರು ಓ ಕರೆಕ್ಟ್ ಆಗಿದೆ ರೀ ಅಂತ ಅಷ್ಟೇ ಆಮೇಲೆ ಡೈರೆಕ್ಟ್ರಿಗೆ ಒಂದು ಸ್ವಾತಂತ್ರ್ಯ ಅಲ್ಲಿ ಆಮೇಲೆ ಅವ್ರು ಶೂಟಿಂಗ್ ಹೋಗ್ಬೇಕಾದ್ರು ಹೇಳೋರು ಈಗ ನಾವೆಲ್ಲ ಡಿಸ್ಕಸ್ ಮಾಡಿ ಇಲ್ಲೇ ಶೂಟಿಂಗಲ್ಲಿ ಡೈಲಾಗ್ ಎಲ್ಲ ಬರೆದಿದ್ದೀವಿ ರೀಡಿಂಗ್ ಎಲ್ಲ ಕೇಳಿದ್ದೀವಿ ನೀವು ನಾ ಡೈರೆಕ್ಟ್ರು ಫಸ್ಟ್ ಸಿನಿಮಾ ನೋಡೋರು ನೀವು ಈ ಸ್ಕ್ರಿಪ್ಟೇ ಹೇಗಿದೆ ನಾವು ಇಲ್ಲಿ ಡಿಸ್ಕಸ್ ಮಾಡಿದೀವಿ ಹೀಗೆ ಶೂಟ್ ಮಾಡಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಸ್ಪಾಟ್ಗೆ ಹೋದ ತಕ್ಷಣ ನಿಮ್ಗೊಂದು ಐಡಿಯಾ ಬರುತ್ತೆ ನಾವು ಕೇಳುವಾಗ ಒಂಥರ ಇರುತ್ತೆ ಸ್ಪಾಟಲ್ಲಿ ತೆಗಿಬೇಕಾರೆ ಇದು ಬೇಡ ಅನ್ಸ್ಬೋದು ನಿಮಗೆ ಈ ಡೈಲಾಗೇ ಬೇಡ ಅನ್ಸ್ಬೋದು ಈ ಸೀನೇ ಬೇಡ ಅನ್ಬೋದು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಮೈಂಡ್ಗೆ ಏನು ಬರುತ್ತೆ ಅದನ್ನು ಮಾಡಿ ಅಷ್ಟೇ ಇದು ಬೇಸಿಕ್ ಅಷ್ಟೇ ಸ್ಟ್ರಕ್ಚರ್ ಸಿನ್ಮಾ ಕತೆ ಇದು ನೀವು ಯಾವ ಥರ ತೆಗಿತೀರ ಅಂದರೆ ನಿಮ್ಮ ಮೈಂಡಲ್ಲಿ ಇರುತ್ತೆ ಸಿನ್ಮಾ ಫಸ್ಟ್ ನೋಡೋರು ನೀವು ಡೈರೆಕ್ಟ್ರ್ ಸಿನ್ಮಾನ ಅಂತ ಹೇಳೋರು ಡೈರೆಕ್ಟ್ರ್ಗೆ ತುಂಬ ಸ್ವಾತಂತ್ರ್ಯ ಕೊಡ್ತಾಯಿದ್ರು ಏನೇ ಎಷ್ಟು ದೊಡ್ಡ ವ್ಯಕ್ತಿಗಳು ನೋಡಿ ಏನೂ ಗೊತ್ತಿಲ್ಲದೇದವ್ರೆ ಕೆಲವು ಸಲ ಅದನ್ನ ಯಾಕೆ ಮಾಡ್ತಿದ್ರೆ ಇದನ್ನ ಯಾಕೆ ಮಾಡ್ತಿದ್ದೀರಾ ಅಂತಾರೆ ಬಟ್ ಎಲ್ಲ ಗೊತ್ತಿದ್ದು ಕೂಡ ನೀವು ನಿರ್ದೇಶಕರು ನಿಮಗೆ ಬೇಡ ಅಂದರೆ ತೆಗೆದುಬಿಡಿ ನಿಮಗೆ ಸೀನೆ ಬೇಡ ಅಂದರೆ ತೆಗೆದ್ಬಿಡಿ ಡೈ ಈ ಡೈಲಾಗ್ ಬೇಕಿಲ್ಲ ಅಂದರೂ ತೆಗೆದುಬಿಡಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋರು ತುಂಬ ದೊಡ್ಡತನ ಅದು ಅದು ಎಲ್ರಿಗೂ ಬರಲ್ಲ ಅದು ಆ ಒಂದು ಇದು